ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಬಿ ವಿದ್ಯಾರ್ಥಿಗಳಿಗೆ ಇವತ್ತು 3 ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಾಯಿದ್ದೀನಿ. ಡೌಟ್ ಇತ್ತು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾಯಿದ್ರೆ ಅದಕ್ಕಾಗಿ ಒಂದು 3 ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಿದ್ದೀನಿ. ಫಸ್ಟ್ ಮಾಹಿತಿ ಅಂದ್ಬಿಟ್ಟು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ನಮ್ಮ ಸ್ಟೇಟಸ್ ತೋರಿಸ್ತಲ್ಲ, ಎಸ್ ಎಸ್ ಬಿ ಸ್ಟೇಟಸ್ ಕೂಡ ಬರ್ತಾಯಿಲ್ಲ, ಎರರ್ ಅಂತ ಬರ್ತಿದೆ. ಅದಕ್ಕೆ ಏನು ಸೊಲ್ಯೂಷನ್ ಅಂದರೆ ವಿದ್ಯಾರ್ಥಿಗಳೇ, ನೀವು ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಲಾಭ ಅನ್ನಿಸ್ತಿದ್ದೀರಾ ಸ್ಟೇಟಸ್ ತೋರಿಸ್ತಿಲ್ಲ, ಅವ್ರೇನು ಮಾಡಬೇಕು ಅಂದರೆ ಕ್ರೋಮ್ ಬ್ರೌಸರ್ ಟ್ರೈ ಮಾಡಿ. ಕ್ರೋಮ್ ಬ್ರೌಸರ್ ಆಗಲಿಲ್ಲ ನಮಗೆ ಫೈರ್ ಫಾಕ್ಸ್ ಅಂತ ಬರುತ್ತೆ, ಫೈರ್ ಫಾಕ್ಸ್ ವರ್ಕ್ ಆಗುತ್ತೆ. ಇಲ್ಲ ಒಪೆರಾ ಮಿನಿ ಬ್ರೌಸರ್ ಬರ್ತವೆ, ಈ ಥರ ಪೇಜ್ನ ಬ್ರೌಸರ್ ಬರ್ತವೆ. ಒಂದು ಓಪನ್ ಆಗುತ್ತೆ, ಒಂದೊಂದು ಟೈಮ್ ಒಂದೊಂದು ಸರ್ವರ್ಗಳು ಓಪನ್ ಆಗಲ್ಲ. ಅದಕ್ಕೆ ಏನು ತಲೆಗಿಸ್ಕೋಬೇಡಿ, ಯಾರಿಗೆ ಸರ್ವರ್ ಓಪನ್ ಆಗ್ತಿಲ್ಲ ಅವರು ಬೇರೆದ್ರಲ್ಲಿ ನೋಡಿ ಅವರಿಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಎರಡನೇ ವಿಡಿಯೋ ಬಂದ್ಬಿಟ್ಟು ಎರಡೇ ಅಪ್ಡೇಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರೆ ನಂದು 3 ಕಾಲಮ್ ಎಸ್ ಇದೆ, ನಮಗೆ ಬರುತ್ತಾ ಬರಲ್ವಾ, ಅಥವಾ ನಮ್ಮದಿನ ತಾಲೂಕು ಆಫೀಸರ್ ನೋ ಅಂತ ಇದೆ, ಅವ್ರಿಗೆ ಏನು ಮಾಹಿತಿ ಕೊಡಬೇಕು ಅಂತ ಹೇಳಿದ್ದೀನಿ. ಮೊದಲು ಬಂದ್ಬಿಟ್ಟು 3 ಕಾಲಮ್ ಎಸ್ ಯಾರಿಗಿದೆ ಅವ್ರ ವಿದ್ಯಾರ್ಥಿಗಳು ತಲೆ ಟೆನ್ಷನ್ ತಗೋಬೇಡಿ. ನಿಮ್ಮದು ಆಧಾರ್ ಲಿಂಕ್ ಆಗಿರುತ್ತೆ, ನಿಮ್ಮದು ಅಪ್ಲಿಕೇಶನ್ ಪ್ರೊಸೆಸಿಂಗಲ್ಲಿರುತ್ತೆ. ನೀವು ಇನ್ ಕೇಸ್ ಲೇಟಾಗಿ ಆಧಾರ್ ಮಾಡಿದ್ರೆ ಅಂದರೆ ಅದಕ್ಕೆ ಸ್ವಲ್ಪ ಡಿಲೇ ಆಗಿರುತ್ತೆ. ಜಸ್ಟ್ ವೆಯ್ಟ್ ಮಾಡಿ, ಏನೋ ತಲೆಗಿಸ್ಕೊಬಿಡಿ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳು ಯಾರು ಇದ್ದೀರಾ 3 ಕಾಲಮ್ ಎಸ್ ಇದೆ, ನೆಕ್ಸ್ಟ್ ಪ್ರೊಸೆಸ್ ಬರ್ತಾ ಹೋಗುತ್ತೆ. ಜಸ್ಟ್ ಅವರು ವೆಯ್ಟ್ ಮಾಡಿ, ತನಗೆ ಸ್ಯಾಂಕ್ಷನ್ ಆಗುತ್ತೆ. ಇನ್ನು ಸ್ವಲ್ಪ ಇನ್ನು ಒಂದು ವೀಕ್ ಗಂಟ ವೆಯ್ಟ್ ಮಾಡಿ. 1 ವೀಕ್ ಒಳಗೆ ನಿಮ್ಗೆ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನೀವು ಹೋಗಿ ನಿಮ್ಮ ಇಲಾಖೆ ಕಾಂಟ್ಯಾಕ್ಟ್ ಮಾಡಿ. ಇಲಾಖೆ ಮಾಹಿತಿ ಕೊಟ್ಟಿರೋ ಪ್ರಕಾರ ಈ ತಿಂಗಳು ಎಂಟೊಳಗೆ ನಾವು ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ. ಇನ್ನೂ ಕೂಡ ಈ ತಿಂಗಳು ಎಂಟರವರೆಗೂ ನಿಮಗೆ ಟೈಮ್ ಇರುತ್ತೆ. ಅಷ್ಟೊಳಗೆ ನಿಮಗೆ ಬರಲಿಲ್ಲ ಅಂದರೆ ನೀವು ಹೋಗಿ ನಿಮ್ಮ ಇಲಾಖೆಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರ್ದು ಫಸ್ಟ್ 3 ಕಾಲಮ್ ಎಸ್ ಇದೆ. ಇನ್ನು ಇಂಪಾರ್ಟೆಂಟ್ ಬಂದುಬಿಟ್ಟು, ಯಾರಿಗೆ ತಾಲೂಕು ವೆರಿಫಿಕೇಷನ್ ಇನ್ನೂ ಆಗಿಲ್ಲ, ನೋ ಅಂತ ಬರ್ತಿದೆ, ಅವರು ಬೇಗ ಹೋಗಿ ತಮ್ಮ ತಾಲೂಕು ಆಫೀಸರ್ ವೆರಿಫಿಕೇಷನ್ ಮಾಡ್ಕೋಬೇಕು. ಅಂದರೆ ಇನ್ನೂ ಕೂಡ ಯಾರ್ದು ವೆರಿಫೈಡ್ ಬೈ ತಾಲೂಕು ಆಫೀಸರ್ ಆಗಿಲ್ಲ ಅವರು ಹೋಗಿ ಬೇಗ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತೇಳಿ ಇಷ್ಟಪಡ್ತೀನಿ. 3 ಅಪ್ಡೇಟ್ ಬಂದ್ಬಿಟ್ಟು, ವಿದ್ಯಾರ್ಥಿಗಳ ಡೌಟ್ ಅಂತ ಇದೆ ಏನಂದರೆ, ನಾವು ಮುಂಚೆ ನಮಗೆ ಸ್ಟೇಟಸ್ ತೋರಿಸ್ತಿತ್ತು, ಆದರೆ ಈಗ ಬಂದರೆ ಬೋನಫೈಡ್ ಡೀಟೇಲ್ಸ್ ನಾಟ್ ಫೌಂಡ್, ಬೋನಫೈಡ್ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬರುತ್ತೆ. ಮುಂಚೆ ಕರೆಕ್ಟಾಗಿತ್ತು, ಕರೆಕ್ಟಾಗಿ ತೋರಿಸ್ತಿತ್ತು, ಆದರೆ ಈಗ ಚೇಂಜ್ ಆಗಿದೆ ಅಂತ ನಾನು ಕೂಡ ನೋಡಿದ್ದೀನಿ. ಸಾಕಷ್ಟು ರಿಸಲ್ಟ್ ಕೂಡ ಇದೆ, ತೊಂದರೆ ಅನುಭವಿಸ್ತಿದ್ದೀರಾ. ಇದು ಐ ಥಿಂಕ್ ಸರ್ ಎರರ್, ಅದು ಇಲಾಖೆ ಎರರಿಂದನೇ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಕೆಲವು ವಿದ್ಯಾರ್ಥಿಗಳಿಗೆ ಮುಂಚೆ ಆಗಿತ್ತು, ಈಗ ಎರರ್ ಅಂತ ಬರ್ತಾಯಿದೆ. ಬೋನಫೈಡ್ ಡೀಟೇಲ್ಸ್ ನಾಟ್ ಪ್ರೊವೈಡ್ ಅಂತ ಆಟೋಮೆಟಿಕ್ ಬರ್ತಾಯಿದೆ. ಹಿಂಗೆಲ್ಲ ಪ್ರಾಬ್ಲಮ್ ಆಗಿದೆ. ನಾನು ಇದಕ್ಕೆ ಏನು ಹೇಳ್ತಿದ್ದೇನೆಂದರೆ, ಒಂದು ವೆಯ್ಟ್ ಮಾಡಿ ಸ್ವಲ್ಪ ದಿವಸ. ಇಲ್ಲ ಅಂದರೆ ನಿಮಗೆ ಇನ್ನೂ ಡೌಟ್ ಸಿಗಬೇಕು, ಕ್ಲಾರಿಫಿಕೇಶನ್ ಸಿಗಬೇಕು, ಸ್ಕಾಲರ್ಶಿಪ್ ಬೇಗ ಬರಬೇಕು, ನನಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೋಗಿ ತಮ್ಮ ಆಫೀಸ್ ಅಥವಾ ಕಾಲೇಜ್ನ ಅದು ಇಲಾಖೆ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ ಹೇಳ್ತಾರೆ ಏನು ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿದೆ ಅಂತ. ಯಾಕಂದರೆ ನಿಮಗೆ ಸ್ಕಾಲರ್ಶಿಪ್ ವೆರಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನಮ್ಮ ಆಫೀಸ್ಗೆ ಹೋಗಿ ಏನಾದ್ರು ತೊಂದರೆ ಕೇಳ್ಕೊಂಡ್ರೆ ನಿಮಗೆ ಸಾಲ್ವ್ ಬೇಗ ಆಗುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ಏನಾದರೂ ಕ್ವಾರಿಗಳಿದ್ದರೆ ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಏನಾಗುತ್ತೆ ಅಂತ. ಜಸ್ಟ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ಕಳಿಸಿಕೊಂಡು ಮುಂದೆ ನೋಡಿದಲ್ಲಿ.